ನಾಗದೇವತಾ ಮಾಹಿತಿ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಫಸ್ಟು ನಾಡಿನ ಎಲ್ಲ ಜನತೆಗೂ ನಮ್ಮ ನಾಗದೇವತಾ ಜ್ಯೋತಿಷಾಲಯದಿಂದ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋದಲ್ಲಿ ನಾವು ನೋಡುವುದು ನಾಗರ ಪಂಚಮಿ ದಿನ ಈ ಒಂದು ತಪ್ಪನ್ನು ಮಾಡಬೇಡಿ. ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ನಾಗದೇವತಾ ಜ್ಯೋತಿಷಾಲಯದಿಂದ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ, ಬಿದ್ದೋಗಿರುವಂತಹ ಬಿಸ್ನೆಸ್ ಅನ್ನು ಅಭಿವೃದ್ಧಿ ಮಾಡುವಂತ ಬಿಸ್ನೆಸ್ ವಶೀಕರಣ, ಕಾರ್ಯಸಿದ್ಧಿ ಅಂಜನ, ಧನ ಆಕರ್ಷಣ ಅಂಜನ, ನಿಮ್ಮ ಎಲ್ಲಾ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವಂತ ಸುದರ್ಶನ್ ಚಕ್ರ, ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರಹಸ್ಯ ಬುಕ್ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ. ಈಗ ವಿಧಾನವನ್ನು ನೋಡೋಣ. ವಿಧಾನ ಏನು ಅಂತ ಅಂದ್ರೆ, ನಾಗರ ಪಂಚಮಿ ದಿನಗಳಲ್ಲಿ ಈ ತಪ್ಪುಗಳನ್ನು ನೀವು ಮಾಡಬಾರದು. ಯಾಕೆ ಅಂದ್ರೆ ಸಾಕಷ್ಟು ಕಡೆ ನಾನು ಅಬ್ಸರ್ವ್ ಮಾಡಿದ್ದೀನಿ, ನಾನು ಪೂಜೆ ಮಾಡೋ ಟೈಮ್ಗಳಲ್ಲಿ ನನ್ನ ಜೊತೆ ಬಂದಿರೋರು ಅದೇ ತಪ್ಪುಗಳನ್ನು ಮಾಡ್ತಾರೆ. ಆತರ ಆ ಸಣ್ಣ ತಪ್ಪುಗಳಿಂದ ಏನಾಗುತ್ತೆ ಅಂತ ಅಂದ್ರೆ, ನಿಮಗೆ ನಾಗರ ದೋಷ ಬರುತ್ತೆ ಮತ್ತು ರಾಹುಕೇತು ದೋಷನು ಬರುತ್ತೆ. ದೋಷಗಳಲ್ಲಿ ರಾಹುಕೇತು ದೋಷನು ದೊಡ್ಡ ದೋಷ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ತಪ್ಪುಗಳನ್ನು ನೀವು ಮಾಡಬಾರದು ಅಂತ ಹೇಳ್ತೀನಿ. ಅದು ಅಲ್ಲದೆ ನನಗೆ ನಾಗಮ್ಮ ಅಂತ ಅಂದ್ರೆ ನನಗೆ ಅಪಾರ ಪ್ರೀತಿ, ನನಗೆ ನ್ಯಾಚುರಲ್ ಆಗಿ ಒಲಿದವರು. ನನಗೆ ಅಂತ ಅಲ್ಲ, ಸಾಕಷ್ಟು ಹಳ್ಳಿ ಕಡೆಯಲ್ಲಿ ಇರೋರಿಗೂ ಅಥವಾ ಸಿಟಿ ಕಡೆಯಲ್ಲಿ ಇರೋರ್ಗು ನಾವು ಕರೀದೇನೆ ನಮ್ಮ ಮೇಲೆ ಇಷ್ಟ ಅಥವಾ ಯಾರ ಮೇಲೆ ಅವ್ರಿಗೆ ತುಂಬಾ ಇಷ್ಟ ಆಗಿರುತ್ತೋ ಅವರಿಗೆ ನ್ಯಾಚುರಲ್ ಆಗಿ ಅವರು ಒಲಿವಂತವರು. ಅವರು ಬಂದು ಅವರು ಜೊತೆಗೆ ನಿಂತು ಅವ್ರಿಗೆ ವಾಗ್ದಾನ ಕೊಡೋದಿರ್ಬೋದು, ಅಥವಾ ಅವರಿಗೆ ಒಲ್ದಿರೋದು, ಅಥವಾ ನಾವು ಹೇಳ್ತೀವಿ ಮಾಂತ್ರಿಕ ಬುಕ್ ಅಲ್ಲಿ ಸಿದ್ಧಿ ಅಂತ, ನ್ಯಾಚುರಲ್ ಆಗಿ ಸಿದ್ಧಿ ಆಗುವಂತದ್ದು ಇರುತ್ತೆ. ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಅವರು ಸಿದ್ಧಿ ಆದ್ರೆ ಯಾವ ರೀತಿ ಬೆನಿಫಿಟ್ ಸಿಗುತ್ತೆ ಅಂತ. ಅದೇ ತರ ನನಗೆ ನ್ಯಾಚುರಲ್ ಆಗಿ ಸಿದ್ಧಿಯಾಗಿ ಅವರು ಒಲ್ದವರು ಅನ್ನೋದಕ್ಕಾಗಿ ನನಗೆ ಸಾಕಷ್ಟು ದಾರಿ ತೋರಿಸಿದವರು ಅವರು ನಾಗಮ್ಮ. ಹಾಗಾಗಿ ನನಗೆ ನಾಗಮ್ಮ ಅನ್ನೋದು ತುಂಬಾ ಅಪಾರ ಪ್ರೀತಿ. ಹಾಗಾಗಿ ನಾಗದೇವತೆ ಅಂತ ಅದಕ್ಕೆ ನನ್ನ ಚಾನೆಲ್ ಹೆಸರು, ನನ್ನ ಆಫೀಸ್ ಹೆಸರುನು ನಾನು ನಾಗದೇವತೆ ಅಂತ ಇಟ್ಟಿದ್ದು. ಮತ್ತೊಮ್ಮೆ ನಾಡಿನ ಎಲ್ಲಾ ಜನರಿಗೂ ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬರ್ಗೂ ಮತ್ತು ನನ್ನ ಬಂಧು ಬಾಂಧವರ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಈಗ ಆ ಒಂದು ಸಣ್ಣ ತಪ್ಪು ಏನು ಅಂತ ಅಂದ್ರೆ, ಸಾಕಷ್ಟು ಜನ ಏನ್ ಮಾಡ್ತಾರೆ ಅಂತ ಅಂದ್ರೆ, ನಾಗರಕಟ್ಟೆಯಲ್ಲಿ ನ್ಯಾಚುರಲ್ ಆಗಿ ನಾರ್ಮಲ್ ದಿನಗಳಲ್ಲಿ ಪೂಜೆ ಮಾಡಕ್ ಹೋಗೋರು ಏನ್ ಮಾಡ್ತಾರೆ, ನಾರ್ಮಲ್ ಆಗಿ ಹಾಲನ್ನು ಹಾಕ್ಬಿಟ್ಟು ಕೆಲವು ಅರಶಿನ ಕುಂಕುಮ ನಾಗದೇವಿ ಮೇಲೆ ನಾಗಮ್ಮನ ಮೇಲೆ ಚೆಲ್ಬಿಟ್ಟು ಒಂದು ಹೂವನ್ನು ಇಟ್ಟು ಒಂದು ಮೂರ್ ಸುತ್ತು ಸುತ್ತಬಿಟ್ಟು ಅವರು ಹೊಂಟೋಗ್ಬಿಡ್ತಾರೆ. ಇದಕ್ಕೆ ಪೂಜೆ ಅಂತಾರ ಏನು ಅಂತ ನನಗೆ ಗೊತ್ತಾಗಲ್ಲ. ನಾನು ಪೂಜೆ ಮಾಡೋ ಜಾಗದಲ್ಲಿ ಕೆಲವು ಕಡೆ ಎಲ್ಲ ಬೋರ್ಡ್ ನಾನೇ ಬರೆದು ಬೋರ್ಡ್ ಹಾಕಿದ್ದೀನಿ. ಏನು ಅಂತ ಅಂದ್ರೆ, ನೀವು ಹಾಲನ್ನು ಹಾಕಿದಾಗ ನೀರನ್ನು ಹಾಕಿ ತೊಳೀರಿ, ಹಾಲು ಹಾಕಿ ಹಾಗೆ ಹೋಗ್ಬಾರ್ದು ಅಂತಾನು ಸಾಕಷ್ಟು ಕಡೆ ಬರ್ದಿದ್ದೀನಿ ನಾನು. ಅದು ಎರಡು ದಿನ ಇರುತ್ತೆ, ಮೂರನೇ ದಿನ ತೆಗ್ದು ಬಿಸಾಕ್ತಾರೆ. ನಾನು ಇದಕ್ಕೆ ಮುಂಚೆನೂ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಅದ್ರ ಬಗ್ಗೆ, ಬಟ್ ಜನ ಅಬ್ಸರ್ವ್ ಮಾಡಿದಾರ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಬಟ್ ನೀವು ಇನ್ ಮುಂದೆ ಹೋಗೋರು ಯಾರೇ ಇದ್ರು ಈ ತಪ್ಪುಗಳನ್ನು ನೀವು ಮಾಡಬಾರ್ದು, ಅದು ನಿಮಗೆ ದೋಷನೂ ಆಗುತ್ತೆ ಮತ್ತೆ ನಾಗಮ್ಮನಿಗೆ ಅದು ಅನ್ಕಂಫರ್ಟಬಲ್ ಆಗೂ ಇರುತ್ತೆ. ಯಾರವ್ರನ್ನ ಅಲ್ಲಿ ಕಲ್ಲು ಅಂತ ನೋಡ್ತಾರೋ ಅವರು ಬರೀ ಹಾಲು ಹಾಕಿ ಬರ್ಬೋದು, ಅಥವಾ ಅಮ್ಮ ಅಲ್ಲಿ ಇದಾರೆ ಅಂತ ಅನ್ನೋರು ಯಾರು ಈ ತಪ್ಪನ್ನು ಮಾಡಲ್ಲ. ಹಾಗಾಗಿ ಇದನ್ನ ನಾನು ಹೇಳ್ತಾ ಇದ್ದೀನಿ, ಅದು ದೋಷನೂ ಆಗುತ್ತೆ ನಿಮಗೆ, ಅದು ಆಗ್ಬಾರ್ದು ಅನ್ನಕ್ಕೆ ಇದನ್ನು ಯೂಸ್ ಮಾಡ್ಕೋಬಹುದು. ನೀವು ಫಸ್ಟ್ ಹೋಗಿದ ತಕ್ಷಣ ನೀರು ಹಾಕಿ ತೊಳಿಬೇಕು, ಅದರ ನಂತರ ಅವ್ರ ಪಾದಕ್ಕೆ ನೀವು ಹಾಲನ್ನು ಹಾಕ್ಬೇಕು, ಅಥವಾ ಅಭಿಷೇಕನೇ ಮಾಡಿದ್ರು ತಿರ್ಗಾ ನೀವು ನೀರು ಹಾಕ್ಬಿಟ್ಟು ಅದನ್ನ ತೊಳೆದು ಆಮೇಲೆ ಒಂದು ಹೂವು ಅರಶಿನ ಕುಂಕುಮ ಇಡಿ, ಅಥವಾ ಒಂದು ಹೂವು ಇಟ್ಟು ನಮಸ್ಕಾರ ಮಾಡಿ ಬರೋದು ಉತ್ತಮವಾಗಿರುತ್ತೆ. ನಿಮಗೆ ವರಾನು ಸಿಗುತ್ತೆ, ಶಾಪ ಸಿಗಲ್ಲ. ಅಥವಾ ಹಾಲನ್ನು ಹೀಗೆ ಹಾಕ್ಬಿಟ್ಟು ನೀವು ಹೆಂಗೆಂಗೋ ಮಾಡಿ ಬಂದ್ರೆ ಅದು ನಿಮಗೆ ವರ ಇರಲ್ಲ, ಶಾಪ್ ಆಗಿರುತ್ತೆ. ನಾವುಗಳೇ ಮನೆಯಲ್ಲಿ ಯೋಚನೆ ಮಾಡಿ, ಒಂದು ಹಾಲನ್ನು ಮುಟ್ಟಿದ್ರೆ ಅಥವಾ ಕಾಫಿ ಗ್ಲಾಸ್ ಅನ್ನು ಮುಟ್ಟಿದ್ರೆ ಅಥವಾ ಕಾಫಿ ಮುಟ್ಟಿದ ತಕ್ಷಣ ಅಂಟಂಟು ಅಂತ ಅನ್ಸುತ್ತೆ, ನಾವು ಹೋಗಿ ಸಡನ್ಲಿ ಕೈ ತೊಳ್ಕೋತೀವಿ. ಅದೇ ತರ ಒಂದು ದೇವ್ರಿಗೆ ಆಗ್ಲಿ ಅಥವಾ ನಾವು ಒಂದು ದೊಡ್ಡವ್ರಿಗಾಗ್ಲಿ ಅವ್ರ ಮೇಲೆ ಹಾಲನ್ನು ಚೆಲ್ಲಿ ಹೀಗೆ ಬಂದ್ರೆ ಅದು ಹೆಂಗಿರುತ್ತೆ ಹೇಳಿ, ಇಡೀ ದಿನ ಅದನ್ನು ಅದು ಸ್ಮೆಲ್ ಬಂದಿರುತ್ತೆ ಮತ್ತೆ ಅವ್ರಿಗೆ ಹಾಗೇ ಇರುತ್ತೆ. ಒಂದು ದೇವ್ರಿಗೆ ಅದು ಏನೇನೋ ಹೋಗಿ ಕೂರೋದು, ಆಮೇಲೆ ಅದು ವಾಸನೆ ಬರೋದು, ಈ ತರದೆಲ್ಲ ಆಗತ್ತೆ. ಹಾಗಾಗಿ ಈ ತಪ್ಪುಗಳನ್ನು ನೀವು ಮಾಡಬಾರದು, ಅದು ದೋಷನು ಆಗತ್ತೆ. ಹಾಗಾಗಿ ನೀರನ್ನು ಹಾಕಿ ಹಾಲು ಹಾಕಿ, ಅಥವಾ ಬರೀ ನೀರು ಹಾಕಿ ಬಂದ್ರು ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಅರಶಿನ ನೀರು ಹಾಕಿದ್ರು ನೀವು ಈ ನಾಗರ ಪಂಚಮಿ ದಿನಾನೂ ಇದನ್ನ ಮಾಡಬೇಕಾಗತ್ತೆ. ಮತ್ತೆ ನೀವು ದೋಷ ಇರೋರು ಗುರುಗಳಾಗ್ಲಿ ನಾವುಗಳಾಗ್ಲಿ ನಿಮಗೆ ನಾಗರಕಟ್ಟೆ ಪೂಜೆ ಮಾಡಿ ಅಂತ ಅಂದಿರೋ ದಿನಗಳಲ್ಲಿ, ಮಂಗಳವಾರದಲ್ಲಿ ಅಥವಾ ಯಾವ ದಿನ ಪೂಜೆ ಮಾಡ್ತಿರೋ ಆ ದಿನಗಳಲ್ಲೂ ಅಷ್ಟೇ ಅರಶಿನ ನೀರು ನಾರ್ಮಲ್ ಆಗಿ ಹಾಕಿ ಬಂದ್ರು ಉತ್ತಮ ಫಲ ಸಿಗುತ್ತೆ. ಅಥವಾ ಫಸ್ಟ್ ನೀವು ಹಾಲು ಹಾಕಿದ್ರು ನಂತರ ನೀರು ಹಾಕಿ ಅದನ್ನ ನೀಟ್ ಮಾಡಿ ಬರಬೇಕು. ನಾಗರ ಪಂಚಮಿ ದಿನದ ವಿಶೇಷ ಪೂಜೆ ಪರಿಹಾರ ಅಂತ ಅಂದ್ರೆ, ನಿಮಗೆ ಯಾರಿಗೆ ರಾಹುಕೇತು ದೆಸೆ ನಡೀತಾ ಇದೆ ಅಥವಾ ರಾಹುಕೇತು ದೋಷ ಇದೆಯೋ ಅವರು ನೀವುಗಳು ನಾಗರ ಪಂಚಮಿ ದಿನಗಳಲ್ಲಿ ಬರೀ ಅರಶಿನ ನೀರನ್ನು ಹಾಕಿ ಎಕ್ಕದ ಹೂವನ್ನು ಇಟ್ಟು ನೀವು ಏಳು
ಎರಡು ಸುತ್ತು ಸುತ್ತಿ ನಮಸ್ಕಾರ ಮಾಡಿ ಬರೋದ್ರಿಂದ ನಿಮಗೆ ರಾಹು ಕೇತು ದೋಷನೂ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. ನಾಗರಪಂಚಮಿ ದಿನದಲ್ಲಿ ನಿಮಗೆ ಇನ್ನೊಂದು ಪರಿಹಾರ ಏನು ಅಂತ ಅಂದ್ರೆ, ಸಾಕಷ್ಟು ಜನ ಮದ್ವೆ ಆಗದಿರ ಕಂಕಣ ಫಲ ಕೂಡದೇನೆ ಸಾಕಷ್ಟು ಜನ ಟೈಮು ಜಾಸ್ತಿ ಆಗಿರೋರು ಇದ್ದಾರೆ, ಮತ್ತು ಮದ್ವೆ ಆಗದೇನೆ ಸಾಕಷ್ಟು ನೊಂದಿರೋರು ಇದ್ದಾರೆ. ಅವರು ಮದ್ವೆ ಯಾರಾಗಬೇಕು ಅವ್ರು ಮಾಡಬೇಕು, ಅಥವಾ ಅವರು ತಂದೆ ತಾಯಿನೂ ಮಾಡಬಹುದು, ಬಟ್ ಮೇಯ್ನ್ ಆಗಿ ಮದ್ವೆ ಆಗದಿರೋ ಅಂತ ವ್ಯಕ್ತಿಯರೇ ಮಾಡಬೇಕು. ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಯಾರು ಬೇಕಾದ್ರೂ ಮಾಡಬಹುದು. ಅವರು ಹೋಗಿ ಹಾಲಿನ ಅಭಿಷೇಕ ಮಾಡಿ ಅದನ್ನ ನೀರಾಕಿ ನೀಟಾಗಿ ತೊಳೆದು ಅಮ್ಮನಿಗೆ ಅರಶಿನ ಕುಂಕುಮ ಅಲಂಕಾರ ಮಾಡಿ ಕಣಗಲು ಹೂವನ್ನೇ ಹಾಕಿ ಅವರಿಗೆ ನೈವೇದ್ಯವನ್ನು ಏನಾದರೂ ಇಟ್ಟು ನಮಸ್ಕಾರ ಮಾಡಿ, ಮತ್ತು ಅವರು ಏಳು ಸುತ್ತನ್ನು ಸುತ್ತಿ ಅವರು ನಿಮ್ಮ ಸಂಕಲ್ಪ ಏನಿದೆಯೋ ಅದನ್ನ ಬೇಡ್ಕೋತಾ ಬರಬೇಕು. ಬೇಡ್ಕೋತಾ ಬಂದ್ರೆ ನಿಮಗೆ ಆ ನಾಗರ ಪಂಚಮಿ ದಿನದಲ್ಲೇ ನಿಮಗೆ ಕುಜದೋಷ ಕಡಿಮೆ ಆಗುತ್ತೆ, ಜೊತೆಗೆ ನಿಮಗೆ ಕಂಕಣ ಭಾಗ್ಯ ಅತಿ ಶೀಘ್ರದಲ್ಲೇ ಕೂಡುವಂತ ಯೋಗ ಮತ್ತು ಫಲಾನು ಸಿಗುತ್ತೆ. ಮತ್ತು ನಮ್ಮಲ್ಲಿ ರಾಹು ಕೇತು ದೋಷದ ಚಕ್ರ, ಸರ್ವ ದೋಷ ಯಾವುದೇ ದೋಷ ಇರಬಹುದು ಸರ್ವ ದೋಷ ನಿವರ್ತಿ ಚಕ್ರ, ಮತ್ತು ನಿಮಗೆ ಕಂಕಣ ಭಾಗ್ಯ ಕೂಡುವಂತ ಚಕ್ರ, ಮತ್ತು ಕುಜ ದೋಷದ ಚಕ್ರ ಇವೆಲ್ಲ ನಮ್ಮಲ್ಲಿ ದೊರೆಯುತ್ತವೆ. ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ, ಈ ವಿಧಾನವನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಂತ್ರಿಕರಾಗುವಂತ ಮಾಂತ್ರಿಕ ಬುಕ್ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ. ಥ್ಯಾಂಕ್ ಯು.